ಈಗಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಯಾಕೆ ಕ್ಯಾನ್ಸರ್ ಬರುತ್ತಿದೆ ಗೊತ್ತಿದೆಯಾ? ಗಂಡು ಮಕ್ಕಳಲ್ಲಿ ಕೆಲವೊಂದು ದುಶ್ಚಟಗಳು ಇರುತ್ತವೆ, ಅದನ್ನು ಒಪ್ಪಬಹುದು. ಆದರೆ ಹೆಣ್ಣು ಮಕ್ಕಳಲ್ಲಿ ಯಾವ ದುಶ್ಚಟಗಳು ಇಲ್ಲದೇ ಇದ್ದರೂ ಕೂಡ ಪ್ರತಿ 6 ನಿಮಿಷಕ್ಕೆ ಒಬ್ಬರು ಹೆಣ್ಣು ಮಕ್ಕಳು ಸರ್ವೈಕಲ್ ಗರ್ಭಕೋಶದ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿದ್ದಾರೆ. ಇದಕ್ಕೆಲ್ಲ ಮುಖ್ಯವಾಗಿರುವಂಥ ಕಾರಣ ಅವರು ಬಳಕೆ ಮಾಡುತ್ತಿರುವಂಥ ಪ್ಲಾಸ್ಟಿಕ್ ಸ್ಯಾನಿಟರಿ ಪ್ಯಾಡ್ಗಳು ಆಗಿವೆ. ಹೇಗೆ ಅಂತ ಈ ಒಂದು ಚಿಕ್ಕ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಈ ವಿಡಿಯೋದಲ್ಲಿ ನೀವು ಸಹ ನೋಡಬಹುದು, ಭಾರತದ ನಂಬರ್ 1 ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂಥ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ನಮ್ಮ ಏರಿಸ್ ಕಂಪನಿಯ ಆರ್ಗ್ಯಾನಿಕ್ ಪ್ಯಾಡನ್ನು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಎರಡರಲ್ಲಿರುವಂಥ ವ್ಯತ್ಯಾಸವನ್ನು ನೀವೇ ನೋಡಿ. ಈಗ ಎರಡು ಪ್ಯಾಡ್ಗಳಲ್ಲಿ ಒಂದೊಂದು ಲೋಟ ನೀರನ್ನು ಹಾಕ್ತಾ ಇದ್ದೀವಿ, ನೀವು ನೋಡಬಹುದು. ಎಡಬದಿಯಲ್ಲಿರುವಂಥ ಪ್ಯಾಡ್ ಅಂತೂ ಪೂರ್ತಿಯಾಗಿ ಹಸಿಯಾಗಿದೆ. ಬಲಗಡೆ ಇರುವಂಥ ಪ್ಯಾಡನ್ನು ನೀವು ನೋಡಬಹುದು, ಅದು ಪೂರ್ತಿಯಾಗಿ ಒಣಗುತ್ತಾ ಹೋಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು ನೀರಲ್ಲಿ ಅದು ತೇಲಾಡ್ತಾ ಇದೆ, ಯಾಕಂದರೆ ಅದು ಪ್ಲಾಸ್ಟಿಕ್ನಿಂದ ರೆಡಿಯಾಗಿರುವಂಥ ಪ್ಯಾಡ್ ಆಗಿದೆ. ಇದನ್ನು ನೀವು ನೋಡ್ಬೋದು, ಟಚ್ ಮಾಡಿದ್ರೆ ನೀರು ಕೈಗೆ ಅಂಟ್ತಾ ಇಲ್ಲ. ಸಾಮಾನ್ಯವಾಗಿ ಈ ಪ್ಲಾಸ್ಟಿಕ್ ಸ್ಯಾನಿಟರಿ ಪ್ಯಾಡ್ ಒಳಗಡೆ ಇಂಡಸ್ಟ್ರಿಯಲ್ ವೇಸ್ಟ್ನಿಂದ ರೆಡಿಯಾಗುವಂಥ ಕೆಲವೊಂದು ಕೆಮಿಕಲ್ ಪದಾರ್ಥಗಳನ್ನು ಆ್ಯಡ್ ಮಾಡಿರ್ತಾರೆ. ಸೊ ಅದೇ ಕೆಮಿಕಲ್ ಕಾರಣದಿಂದಾಗಿ ಸರ್ವೈಕಲ್ ಕ್ಯಾನ್ಸರ್ಗಳು, ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ PCOS, PCOD ಸಮಸ್ಯೆಗಳು ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ತಾ ಇವೆ. ಇಲ್ಲಿ ನೀವೇ ನೋಡ್ಬೋದು ಇದು ಎಷ್ಟು ವೇಸ್ಟ್ ಇದೆ ಅಂತ. ಪ್ಲಾಸ್ಟಿಕ್ ಸ್ಯಾನಿಟರಿ ಪ್ಯಾಡ್ಗಳಲ್ಲಿ 5 ನಿಮಿಷಕ್ಕಿಂತ ಹೆಚ್ಚಿನ ಸಮಯ ರಕ್ತ ಏನಾದರೂ ಹಸಿಯಾಗಿ ನಿಂತುಕೊಂಡ್ರೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಲು ಶುರುವಾಗುತ್ತೆ. ಇನ್ನು ನಮ್ಮ ಆರ್ಗ್ಯಾನಿಕ್ ಪ್ಯಾಡ್ನಲ್ಲಿ ನೀವು ನೋಡ್ಬೋದು, ಫಸ್ಟ್ ಲೇಯರಲ್ಲಿ ಒಂದು ನೆಗೆಟಿವ್ ಅಯನ್ ಅನ್ನೋ ಚಿಪ್ ಇರುತ್ತೆ. ಇದು 1 ದಿನದಲ್ಲಿ 1,00,000 ಬ್ಯಾಕ್ಟೀರಿಯಾಗಳನ್ನು ಕಿಲ್ ಮಾಡುತ್ತೆ. ಇದರಲ್ಲಿ ಗಾಳಿಯಲ್ಲಿರುವಂಥ ಮಿನರಲ್ಸ್ ಕೂಡ ಇರುತ್ತದೆ. ಇದರಲ್ಲಿ ಟೋಟಲ್ ಆಗಿ 8 ಲೇಯರ್ಗಳಿವೆ. ಇದರಲ್ಲಿ ನೀವು ಯಾವುದೇ ಲೇಯರನ್ನು ನೋಡಿದ್ರು ಎಲ್ಲ ಕಾಟನ್ನಿಂದ ರೆಡಿಯಾಗಿರುತ್ತೆ. ಇದರ ಒಳಗಡೆ ಬಳಕೆಯಾಗುವಂಥ ಈ ಪದಾರ್ಥವು ಬಾಳೆಗಿಡ ಮತ್ತು ಅಲೋವೆರಾದಿಂದ ರೆಡಿಯಾಗಿರುತ್ತೆ. ಇದು ಕೋಲ್ಡ್ ಎಫೆಕ್ಟನ್ನು, ಮೆಂಥಾಲ್ ಎಫೆಕ್ಟನ್ನು ಕೊಡುತ್ತೆ. ಇಲ್ಲಿ ನೀವು ನೋಡ್ಬೋದು ಕೊನೆಯದಾಗಿರುವಂಥ ಲೇಯರ್ ಕೂಡ ಪೂರ್ತಿಯಾಗಿ ಕಾಟನ್ ಇದೆ. ಇದನ್ನು ನೀವು ಲೈವ್ ಆಗಿ ಡೆಮೋ ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ನೀವು ಬಳಕೆ ಮಾಡುತ್ತಿರುವಂಥ ಪ್ಯಾಡ್ ಮೇಲೆ 1 ಲೋಟ ನೀರನ್ನು ಹಾಕಿ ಟ್ರೈ ಕೂಡ ಮಾಡಿ ನೋಡಬಹುದು. ಇನ್ನು ಉಳಿದಂಥ ಈ ಜೆಲ್ಲನ್ನು ನೀವು ತಿರ್ಗಾ ಮತ್ತೆ 1/2 ಗ್ಲಾಸ್ ನೀರಿಗೆ ಹಾಕಿದ್ರೂ ಕೂಡ ಆ ನೀರನ್ನು ಹೀರಿಕೊಳ್ಳುವಂಥ ಶಕ್ತಿ ಇದರಲ್ಲಿದೆ. ನೀವು ಸಹ ನೋಡಿ ಈ ಪ್ರಯೋಗವನ್ನು, ಖಂಡಿತವಾಗಿ 1 ಬಾರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ISO ಸರ್ಟಿಫೈಡ್ ಇರುವಂಥ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ ಆಗಿದೆ. ನೀವು ಸಹ ಹಲವಾರು ಹೆಣ್ಣುಮಕ್ಕಳನ್ನು ಕ್ಯಾನ್ಸರ್ ರೋಗದಿಂದ ರಕ್ಷಣೆ ಮಾಡಲು ಇಷ್ಟಪಡ್ತಾ ಇದ್ದರೆ ಖಂಡಿತವಾಗಿ ಅವರಿಗೆಲ್ಲ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಹಾಗೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದಾಗಿದೆ. ಧನ್ಯವಾದಗಳು.